ಹಲೋ ಸ್ನೇಹಿತರೆ, ಗುಡ್ ಈವ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾವಿವತ್ತು ಪಾಪುನ ಹೊರಗಡೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ತುಂಬ ದಿನ ಆಗಿತ್ತು, ಅವನಿಗೂ ಬೋರ್ ಆಗುತ್ತೆ ಅಲ್ವಾ ಮನೇಲಿದ್ದಿದ್ದು. ಸೊ ಇಲ್ಲೇ ಪಕ್ಕದಲ್ಲಿ ಪಾರ್ಕ್ ಇದೆ, ಅಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ನಾನು, ಮಮ್ಮಿ, ಡ್ಯಾಡಿ, ವಿಶು, ಪಾಪು ಎಲ್ಲರೂ ಹೋಗ್ತಾ ಇದ್ದೀವಿ. ಇವತ್ತು ಎಲ್ಲರೂ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ತುಂಬ ಜನ ಕೇಳ್ತಾ ಇದ್ರು ನಿಮ್ಮ ಡ್ಯಾಡಿನ ಇಂಟ್ರೊಡ್ಯೂಸ್ ಮಾಡಿಸಿ, ಏನಕ್ಕೆ ಮಾಡಿಸ್ತಿಲ್ಲ ಅಂತ. ಖಂಡಿತವಾಗ್ಲೂ ಇವತ್ತು ಮಾಡಿಸ್ತೀನಿ, ಬನ್ನಿ. ಇವತ್ತು ಹೇಗಿರುತ್ತೆ ಈ ವ್ಲಾಗ್ ಅಂತ ನೋಡೋಣ. ಓಕೆ, ಇವಾಗ ಡ್ಯಾಡಿನ ತೋರಿಸ್ತೀನಿ. ತುಂಬ ದಿನದಿಂದ ಕೇಳ್ತಾ ಇದ್ರಿ ನಿಮ್ಮ ಡ್ಯಾಡಿನ ತೋರಿಸಿ ತೋರಿಸಿ ಅಂತ. ಇವರೇ ನಮ್ಮ ಡ್ಯಾಡಿ. ಹಾಯ್ಲಿ ಡ್ಯಾಡಿ. ಹಾಯ್. ಇವ್ರ ಹೆಸರು ಸ್ವಾಮಿ ಗೌಡ್ರು ಅಂತ. ಇಲ್ಲಿ ಮಮ್ಮಿ ಕೂಡ ರೆಡಿ ಆಗಿದ್ದಾರೆ. ಮಮ್ಮಿ ಡ್ಯಾಡಿ ಇಬ್ರು ತೋರಿಸಿದ್ದೀನಿ ಇವತ್ತು. ಇವಾಗ ಎಲ್ಲ ರೆಡಿಯಾಗಿ ಹೊರಡ್ತಾ ಇದ್ದೀವಿ, ಪಾರ್ಕಿಗೆ ಹೋಗ್ಬೇಕು ಅಂತ ಅನ್ಕೊಂಡಿದ್ದೀವಿ. ತುಂಬ ದಿನ ಆಗಿತ್ತಲ್ಲ ಪಾಪುನ ಹೊರಗಡೆ ಕರ್ಕೋಗಿ, ಅದಕ್ಕೋಸ್ಕರ ಸ್ನೇಹಿತರೆ ಪಾರ್ಕಿಗೆ ಹೋಗ್ತಾ ಇದ್ದೀವಿ. ನಾವು ಹೋಗ್ತಾ ಇರೋದು ಯಾವ ಪ್ಲೇಸು ಅಂತ ನೀವು ನೋಡಿರ್ತೀರಾ, ಬಟ್ ನಾನು ಅಲ್ಲಿ ಪಾರ್ಕ್ ಇದೆ ಅನ್ನೋದನ್ನ ನಾನು ನಿಮಗೆ ತೋರಿಸಿರ್ಲಿಲ್ಲ. ಸೊ ತೋರಿಸ್ತೀನಿ ಯಾವ ಪ್ಲೇಸು ಅಂತಲೂ ಗೊತ್ತಾಗುತ್ತೆ. ಆ್ಯಂಡ್ ಆನ್ ದಿ ವೇಲ್ ಹೋಗ್ಬೇಕಾದ್ರೆ ನಮ್ಮ ತೋಟ ಕೂಡ ಸಿಗುತ್ತೆ, ನಮ್ಮ ತೋಟದ ಮನೆ ಕೂಡ ಸಿಗುತ್ತೆ. ನಾನು ತೋರಿಸ್ತಾನೆ ಇರ್ತೀನಿ, ತುಂಬ ಸಲ ತೋರಿಸಿದ್ದೀನಿ ತೋಟದ ಮನೆನ, ಖಂಡಿತವಾಗ್ಲೂ ತೋರಿಸ್ತೀನಿ ನೆಕ್ಸ್ಟ್ ಟೈಮ್. ಆ್ಯಂಡ್ ನಮ್ಮ ಬೇಬಿ ನೋಡಿ ಯಾವ ತಿರಿ ಯಾವ ಥರ ಕೂತಿದ್ದಾನೆ ಅಂತ, ತಾತ ಅಜ್ಜಿ ಜೊತೆ. ಅವನಿವಾಗ ಸೀಟ್ ಮೇಲೆ ಕೂತ್ಕೊಳ್ಳೋದನ್ನ ಪ್ರಾಕ್ಟೀಸ್ ಮಾಡ್ಕೋಬಿಟ್ಟಿದ್ದಾನೆ, ಫುಲ್ ಜೋಶಾಗಿ ಕೂತ್ಕೊಂಡು ಆಟ ಆಡ್ತಾ ಇರ್ತಾನೆ. ಮತ್ತು ಅವನಿಗೆ ಆಟ ಆಡ್ಸೋರು ಸಿಕ್ಬಿಟ್ರಂತೂ ಆರಾಮಾಗಿ ಆಟ ಆಡ್ಕೊಂಡೇ ಬರ್ತಾನೆ. ಅವನಿಗೆ ಟ್ರಾವೆಲ್ ಮಾಡೋದಂದರೆ ತುಂಬ ಅಂದರೆ ತುಂಬಾ ಇಷ್ಟ, ತುಂಬ ಖುಷಿಯಿಂದ ಇರ್ತಾನೆ. ಒಂಥರ ಸಪ್ಪೆ ಮುಖ ಹಾಕ್ಕೊಂಡು ಅಳೋದು ಆ ಥರ ಎಲ್ಲ ಮಾಡಲ್ಲ. ಟ್ರಾವೆಲ್ ಮಾಡಬೇಕಾದ್ರಂತೂ ಸಿಕ್ಕಾಪಟ್ಟೆ ಎಂಜಾಯ್ನ ಮಾಡ್ತಾನೆ. ಇವಾಗ ಹೋಗ್ತಾ ಇದ್ದೀವಿ. ವಿಶುನ ಎಲ್ಲರೂ ನೋಡಿರ್ತೀರಾ, ಇಂಟ್ರೊಡ್ಯೂಸ್ ಮಾಡಿಸ್ಲಿಲ್ಲ, ಅದಕ್ಕೆ ಅವನೇನೋ ಮಾಡ್ತಿದ್ದ ಅಂತ ನೋಡ್ತಾ ಇರ್ಬೋದು ಯಾವ ರೀತಿ ಕಾರ್ ಡ್ರೈವ್ ಮಾಡ್ತಿದ್ದಾನೆ ಅಂತ. ನಾನು, ಮಮ್ಮಿ ಎಲ್ಲಾದರೂ ಹೋಗ್ಬೇಕಂದ್ರೆ ವಿಶುನೇ ಕರ್ಕೊಂಡು ಹೋಗೋದು ನಮ್ಮನ್ನು. ಕಾಲೇಜು ಇವಾಗ ಎಕ್ಸಾಮ್ ಇದೆ ಅಂತ ಓದ್ಕೋತಿದ್ದ, ಬಟ್ ಸ್ವಲ್ಪ ಫ್ರೀ ಮಾಡ್ಕೊಂಡು ಬಂದಿದ್ದಾನೆ. ಮತ್ತೆ ಸ್ನೇಹಿತರೆ, ನಾನು ಸುನೀಲ್ ಓದಿರೋ ಕಾಲೇಜ್ನೂ ಕೂಡ ತೋರಿಸ್ತೀನಿ ನೋಡಿ. ಇದೇ ಕರಿಮುದ್ನಳ್ಳಿ ಕಾಲೇಜ್, ನಮ್ಮ ಸುನೀಲ್ ಓದಿದಂಥ ಕಾಲೇಜ್ ಇದು. ಒಂಥರ ಏನೋ ಇಮ್ಯಾಜಿನೇಷನ್ ಫ್ಲ್ಯಾಶ್ ಬ್ಯಾಕ್ ಹೋದಂಗಿತ್ತು, ಸುನಿ ಇಲ್ಲಿಗೆ ಅಲ್ವಾ ಕಾಲೇಜ್ಗೆ ಹೋಗ್ತಾ ಇದ್ದಿದ್ದು ಅನ್ನೋ ಥರ. ಇವನ್ನೇನು ಬಂದ್ಬಿಡ್ತು ಈ ರೋಡ್ನ ನೀವು ಆಲ್ರೆಡಿ ನೋಡಿರ್ತೀರಾ, ನನಗೆ ಗೊತ್ತು. ಹಾಂ, ನಿಮಗೆ ಗೊತ್ತಾಗುತ್ತೆ ಎಲ್ಲಿರೋದು ಪಾರ್ಕ್ ಏನು ಅಂತೆಲ್ಲ. ಹಾಗೆ ವೆಯ್ಟ್ ಮಾಡ್ತಾ ರೀ, ಓಡ್ತಾ ಇದೀವಿ ನಾವು. ಇನ್ನೇನು ಜಸ್ಟ್ ಸಿಕ್ಕೇ ಬಿಡ್ತು. ಈವ್ನಿಂಗ್ ಟೈಮ್ ಹೋಗಿದ್ದು, ತುಂಬ ಕೂಲ್ ಆಗಿತ್ತು ವೆದರ್ ಕೂಡ, ತುಂಬ ಚೆನ್ನಾಗಿ ಎಂಜಾಯ್ ಕೂಡ ಮಾಡಿದ್ವಿ. ಯಾ ಸ್ನೇಹಿತರೆ, ನಾನು ಹೇಳಿದಂತಹ ಪಾರ್ಕ್ ಇದೇನೆ, ತುಂಬ ಅಂದರೆ ತುಂಬ ಚೆನ್ನಾಗಿದೆ ಪಾರ್ಕು. ಫುಲ್ ಎಲ್ಲಿ ನೋಡಿದ್ರು ಗ್ರೀನ್ ಗ್ರೀನ್ ಆಗೇನೆ ಕಾಣಿಸುತ್ತೆ. ಮತ್ತೆ ಇಲ್ಲಿ ಸಖತ್ ವೆರೈಟೀಸ್ ಆಫ್ ಫ್ಲವರ್ಸ್ಗಳು ಕೂಡ ಇದೆ. ಮತ್ತೆ ಸ್ನೇಹಿತರೆ, ನಾವು ಬಂದಿದ್ದು ಈ ಪಾರ್ಕಿಗೆ ಅಂತಾನೇ. ಅನ್ಫಾರ್ಚುನೇಟ್ಲಿ ಲಾಕ್ ಆಗಿಬಿಟ್ಟಿತ್ತು, ಏನಕ್ಕೆ ಅಂತ ಗೊತ್ತಿರಲಿಲ್ಲ. ನಾವು ಹೋದಾಗೆಲ್ಲ ಓಪನ್ ಇರ್ತಾ ಇತ್ತು, ಒಳಗಡೆ ಎಲ್ಲ ತುಂಬ ಸಲ ಹೋಗಿದ್ದೀವಿ, ಬಟ್ ಈ ಸಲ ಏನಕ್ಕೆ ಅಂತ ಗೊತ್ತಿಲ್ಲ ಲಾಕ್ ಮಾಡಿಬಿಟ್ಟಿದ್ರು. ಅದಕ್ಕೋಸ್ಕರ ನಾನು ಹೊರಗಡೆಯಿಂದನೇ ನಿಮಗೆ ಒಂದಷ್ಟು ವೀಡಿಯೋನ ಮಾಡಿ ಹಾಕಿದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ, ತುಂಬ ದೊಡ್ಡ ದೊಡ್ಡ ಮರಗಳೆಲ್ಲ ಇದ್ದಾವೆ, ವೆರೈಟೀಸ್ ಆಫ್ ಮರ ಆ್ಯಂಡ್ ಫ್ಲವರ್ಸ್ಗಳೆಲ್ಲ ಇದ್ದಾವೆ. ಏನು ನೇಮು ಅಂತಲೂ ಗೊತ್ತಿರಲಿಲ್ಲ, ಬಟ್ ಈ ಪಾರ್ಕ್ ಬಂದು ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಓಪನ್ ಇದ್ದಿದ್ರೆ ಪಾರ್ಕು ಇನ್ನೂ ಚೆನ್ನಾಗಿ ಡೀಟೇಲಾಗಿ ವೀಡಿಯೋನ ಮಾಡ್ಬೋದಿತ್ತು, ಬಟ್ ಇವಾಗ ಓಪನ್ ಇಲ್ವಲ್ಲ ಅದಕ್ಕೋಸ್ಕರ ಎಷ್ಟಾಗುತ್ತೆ ಅಷ್ಟು ವೀಡಿಯೋನ ಮಾಡಿದ್ದೀನಿ. ಬಟ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಅಂತ ಹೇಳ್ತೀನಿ. ನೆಕ್ಸ್ಟ್ ಇನ್ಯಾವಾಗಲಾದರೂ ಟೈಮ್ ಸಿಕ್ಕಿದಾಗ ಈ ಪಾರ್ಕಿಗೆ ಹೋದರೆ ಖಂಡಿತವಾಗ್ಲೂ ತೋರಿಸ್ತೀನಿ. ಇಲ್ಲಿ ಸ್ನೇಹಿತರೆ ಬಾತುಕೋಳಿಗಳಿದ್ದಾವೆ, ಒಳಗಡೆ ಪಾರಿವಾಳಗಳಿದ್ದಾವೆ. ನಾನು ಲಾಸ್ಟ್ ಟೈಮ್ ಹೋದಾಗ ಬಾತುಕೋಳಿ ಎಲ್ಲ ನೀರೊಳಗಡೆ ಆಟಾಡ್ತಾ ಇತ್ತು, ಸಾಕಿರೋದು ಅದೆಲ್ಲ. ತುಂಬ ಚೆನ್ನಾಗಿದೆ, ಒಂಥರ ನೋಡೋದಕ್ಕೇ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ಈ ಬೇಸಿಗೆ ಟೈಮಲ್ಲಿ ಮನೇಲಿ ಕೂತ್ಕೊಂಡ್ರೇ ಎಷ್ಟು ಶೆಕೆ ಶೆಕೆ ಅನಿಸುತ್ತೆ.
ಆದರೆ ಈ ಪಾರ್ಕಲ್ಲಿ ಹೇಗಿತ್ತು ಅಂತಂದರೆ ಫುಲ್ ಎಲ್ಲ ಗ್ರೀನ್ ಗ್ರೀನರಿ ಆಗಿರೋದ್ರಿಂದ ಮರಗಳು ಗಿಡಗಳು ಎಲ್ಲ ಇರೋದ್ರಿಂದ ತಂಪಾಗಿ ಗಾಳಿ ಬೀಸ್ತಾ ಇತ್ತು. ಏನೋ ನಮ್ಮ ಊರಲ್ಲಿರೋ ಗಾಳಿಗೂ ಈ ಪಾರ್ಕಲ್ಲಿ ಇರೋ ಗಾಳಿಗೂ ತುಂಬಾ ಚೇಂಜಸ್ ಇದೆ. ಮತ್ತೆ ನಾನು ಇಲ್ಲಿ ನೀರೋಗ ಪ್ಲೇಸ್ನು ಕೂಡ ತೋರಿಸ್ತಾ ಇದೆ, ಇಲ್ಲಿಂದ ಹರಿದು ಹೋಗುತ್ತೆ ನೀರು ಅಂತ. ಬಟ್ ನಾನು ಲಾಸ್ಟ್ ಟೈಮ್ ತೋರಿಸಿದಾಗ ನೀರು ಅಲ್ಲೇ ನಿಂತಿದ್ದ ಜಾಗದಲ್ಲೇ ನಿಂತಿತ್ತು, ನೀರೇನು ಬಿಟ್ಟಿರಲಿಲ್ಲ, ಹಾಗಾಗಿ ಹರಿತಾನೂ ಇರಲಿಲ್ಲ. ಇವಾಗಂತೂ ಫುಲ್ ಚೆನ್ನಾಗಿ ಹರ್ಕೊಂಡು ಹೋಗ್ತಾ ಇತ್ತು ನೀರು, ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ನೋಡ್ತಾ ಇರ್ಬೋದು, ಇವಾಗ ನಾನು ತೋರಿಸ್ತಾ ಇದ್ದೀನಿ, ನೋಡ್ತಾ ಇದ್ದೀರಲ್ವ ಸ್ನೇಹಿತರೆ ಎಷ್ಟು ಚೆನ್ನಾಗಿ ಹರ್ಕೊಂಡು ಹೋಗ್ತಿದೆ ಅಂದರೆ. ಅಲ್ಲಿ ಇದ್ದಿದ್ದ ಈವ್ನಿಂಗ್ ವೆದರ್ಗೂನು ನೀರು ಹರಿತಾ ಇದ್ದಿದ್ದಕ್ಕೂ ಬರ್ತಿದ್ದ ಗಾಳಿಗೂನು ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಇಲ್ಲಿ ಪಾರ್ಕ್ ಓಪನ್ ಇರಲಿಲ್ವಲ್ಲ, ಹಾಗಾಗಿ ನಾನು ಮಮ್ಮಿ ಇಬ್ಬರೇ ಇಲ್ಲಿ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಬಂದ್ವಿ. ಡ್ಯಾಡಿ ವಿಶು ಪಾಪು ಎಲ್ಲ ಅಲ್ಲೇ ಇದ್ದರು, ಅಲ್ಲಿ ಪಾಪುಗೆಲ್ಲ ತೋರಿಸ್ತಾ ಇದ್ರು ಡ್ಯಾಡಿ ಮರಗಳು ಫ್ಲವರ್ಸು ಎಲ್ಲನೂ. ಮತ್ತು ಸ್ನೇಹಿತರೆ ಪಾರ್ಕ್ ಏನೋ ಓಪನ್ ಇರಲಿಲ್ಲ, ಬಟ್ ಫ್ಯಾಮಿಲಿ ಎಲ್ಲರೂ ಹೋಗಿದ್ವಲ್ಲ ಅದಕ್ಕೆ ತುಂಬಾ ಖುಷಿಯಾಗಿ ಟೈಮ್ನ ಸ್ಪೆಂಡ್ ಮಾಡಿದ್ವಿ. ಬಿಕಾಸ್ ನಾವು ಹೋದರೆ ಡ್ಯಾಡಿ ಸಿಗ್ತಿರ್ಲಿಲ್ಲ, ಡ್ಯಾಡಿ ಇದ್ದಿದ್ರೆ ವಿಶು ಇರ್ತಿರ್ಲಿಲ್ಲ ಎಲ್ಲಿಗಾದರೂ ಹೋದರೆ, ಆ ಥರ ಆಗ್ತಾಯಿತ್ತು. ಬಟ್ ಇಲ್ಲಿ ತುಂಬ ಚೆನ್ನಾಗಿ ಟೈಮ್ನ ಸ್ಪೆಂಡ್ ಮಾಡಿದ್ವಿ. ಡ್ಯಾಡಿ ಯಾವಾಗಲೂ ಕೆಲಸ ಕೆಲಸ ಅಂತ ಹೋಗ್ತಾ ಇರ್ತಾರೆ, ಅಷ್ಟು ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಸಿಗ್ತಿರ್ಲಿಲ್ಲ. ಇವತ್ತು ಹೋಗಿದ್ದಕ್ಕೆ ತುಂಬಾ ಟೈಮ್ ಸ್ಪೆಂಡ್ ಮಾಡಿದ್ವಿ, ವೀಡಿಯೋಸ್ನ ಮಾಡಿದ್ವಿ, ಫೋಟೋಸ್ನ ತಗೊಂಡ್ವಿ, ತುಂಬ ಚೆನ್ನಾಗಿತ್ತು ಒಂಥರ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಕೂಡ ಆಯಿತು. ಹಾಗೆ ಅಲ್ಲೇ ಸ್ವಲ್ಪ ಹೊತ್ತು ಟೈಮ್ನ ಸ್ಪೆಂಡ್ ಮಾಡಿ ಹಾಗೆ ದೇವಸ್ಥಾನದ ಒಳಗಡೆ ಕೂಡ ಹೋಗಿದ್ವಿ. ನಾವು ಪಾರ್ಕಿಗೆ ಹೋಗಬೇಕು ಅಂತ ಹೋಗಿದ್ದು, ಬಟ್ ಹಾಗೆ ಬರೋದು ಬಂದಿದ್ದೀವಿ ದೇವಸ್ಥಾನದ ಒಳಗಡೆನೂ ಹೋಗಿದ್ದು ಹೋಗೋಣ ಅಂದ್ಬಿಟ್ಟು ಮಂಗಳಾರತಿ ಎಲ್ಲ ತಗೊಂಡ್ವಿ ದೇವಸ್ಥಾನದ ಒಳಗಡೆ ಹೋಗಿ. ದೇವಸ್ಥಾನ ಏನು ತೋರಿಸಿಲ್ಲ ನಾನು, ತುಂಬ ಸಲ ತೋರಿಸಿದ್ದೀನಲ್ವ, ನನ್ನ ಫೇವ್ರೆಟ್ ಪ್ಲೇಸ್ ಇದು, ನಾನು ತುಂಬ ಇಷ್ಟಪಟ್ಟು ಬರೋವಂಥ ದೇವಸ್ಥಾನ ಅಂತ ತೋರಿಸಿದ್ದೀನಿ. ಹಾಗಾಗಿ ಇಲ್ಲೇನು ತೋರಿಸಿಲ್ಲ, ಇಲ್ಲೆಲ್ಲ ಮುಗಿಸ್ಕೊಂಡು ಇನ್ನೊಂದು ಚಿಕ್ಕ ಪಾರ್ಕ್ ಇದೆ, ಅದು ಎಲ್ಲಿ ಅಂತಂದರೆ ಇಲ್ಲಿ ಊಟಕ್ಕೆ ಅಂತ ಬರ್ತೀವಲ್ಲ ಅಲ್ಲಿ ಒಂದು ಚಿಕ್ಕ ಪಾರ್ಕ್ ಇದೆ, ಅಲ್ಲಿಗೆ ಕರ್ಕೊಂಡು ಬಂದು ಆಟ ಆಡ್ಸೋಣ ಅಂತ ಬಂದಿದ್ದೀವಿ. ಇದು ಒಂಥರ ಫೋಟೋ ಎಲ್ಲ ತೊಗೊಳೋಕ್ಕೆ ತುಂಬ ಚೆನ್ನಾಗಿದೆ ಇದು, ಹಾಗಾಗಿ ಇಲ್ಲಿ ಸ್ವಲ್ಪ ಪಾಪನ ಆಟ ಆಡಿಸ್ತಾ ಇದ್ದೆ ನಾನು. ಅವನಿಗೇನೋ ಒಂಥರ ಖುಷಿ, ಎಲ್ಲ ಹೊರಗಡೆ ಬಂದಿದ್ದೀವಿ ಅಂತ ಆ ಕಡೆ ಈ ಕಡೆ ಎಲ್ಲ ನೋಡ್ತಾ ಇದ್ದ ಬೇಬಿ. ಹಾಗೆ ಅಲ್ಲೇ ಆಟ ಆಡಿಸ್ತಾ ಇದೆ ಪಾಪುನ, ಅಲ್ಲಿ ಇಲ್ಲಿ ಎಲ್ಲ ತೋರಿಸ್ಕೊಂಡು ಅಲ್ಲಿರೋ ಮರನೆಲ್ಲ ಹಿಡ್ಕೊಂಡು ಆಟ ಆಡಿಸ್ದೆ ಸ್ವಲ್ಪ ಹೊತ್ತು. ಅವನು ಕೂಡ ಖುಷಿಯಾದ, ನನಗೆ ಕೂಡ ಖುಷಿ ಆಯಿತು ಅವನು ಆಟ ಆಡ್ತಾ ಇರೋದನ್ನ ನೋಡ್ಬಿಟ್ಟು. ಹಾಗೆ ಓಕೆ ಅಂದ್ಬಿಟ್ಟು ಅಲ್ಲಿ ಒಂಥರ ಮರದ ಥರ ಇದೆ, ಎಷ್ಟು ಚೆನ್ನಾಗಿದೆ ಎಲ್ಲ ಎಲ್ಲ ಅಂದರೆ ತುಂಬ ಚೆನ್ನಾಗಿತ್ತು. ಓಕೆ ಬಾ ಅಂದ್ಬಿಟ್ಟು ಅಲ್ಲೇ ಕೂರಿಸ್ಕೊಂಡೆ ನಾನು. ನೋಡ್ತಾ ಇರ್ಬೋದು ಬೇಬಿ ಯಾವ ರೀತಿ ಆಟ ಆಡ್ತಾ ಇದ್ದಾನೆ, ನೋಡ್ತಾ ಇದ್ದಾನೆ ಅಂತೆಲ್ಲ. ಹಾಗೆ ಆಟ ಆಡಿಸ್ಬೇಕಾದ್ರೆ ಮಮ್ಮಿ ವೀಡಿಯೋ ಮಾಡ್ತಾಯಿದ್ರು, ಮಮ್ಮಿ ಬನ್ನಿ ಕೂತ್ಕೊಳ್ಳಿ ಅಂತಂದೆ, ಮಮ್ಮಿ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಡ್ಯಾಡಿನ ಕೂರಿಸ್ತೀನಿ ಅಂದ್ಬಿಟ್ಟು ಡ್ಯಾಡಿ ಬಂದು ಕೂತ್ಕೊಂಡಿದ್ದಾರೆ ನನ್ನ ಪಕ್ಕ. ತುಂಬ ಜನ ಕೇಳ್ತಿದ್ರಿ ನನಗೆ, ನಿಮ್ಮ ಡ್ಯಾಡಿ ಎಲ್ಲಿ, ನಿಮ್ಮ ಡ್ಯಾಡಿನ ತೋರಿಸಿ ಅಕ್ಕ, ಏನಕ್ಕೆ ತೋರಿಸಲ್ಲ ನಿಮ್ಮ ಡ್ಯಾಡಿನ ಅಂತೆಲ್ಲ. ಸೊ ಈ ವಿಡಿಯೋ ಫುಲ್ ಡ್ಯಾಡಿ, ಆಲ್ಮೋಸ್ಟ್ ಡ್ಯಾಡಿ ಇದ್ದಾರೆ ಅಂತ ಅಂದ್ಕೋತೀನಿ. ನಮ್ಮ ಡ್ಯಾಡಿ ಬ್ಯುಸಿ ಇರ್ತಾರೆ, ಕೆಲಸಕ್ಕೆಲ್ಲ ಸ್ವಲ್ಪ ಕೆಲಸದ ಪ್ರೆಷರ್ ಎಲ್ಲ ಇರುತ್ತಲ್ಲ, ಹಾಗಾಗಿ ಸ್ವಲ್ಪ ಇನ್ವಾಲ್ವ್ ಆಗ್ತಿರ್ಲಿಲ್ಲ. ಇವತ್ತು ಫ್ರೀಯಾಗಿ ನಮ್ಮ ಜೊತೆ ಟೈಮ್ನ ಸ್ಪೆಂಡ್ ಮಾಡಿದ್ದಾರೆ. ಇನ್ಮೇಲೆ ಫ್ರೀ ಆದಾಗೆಲ್ಲ ಡ್ಯಾಡಿ ಜೊತೆ ವೀಡಿಯೋನ ಮಾಡ್ತಾ ಇರ್ತೀನಿ. ಮತ್ತು ಪಾರ್ಕ್ ಅಂತ ಹೇಳದ್ನಲ್ಲ ಸ್ನೇಹಿತರೆ, ಇದೇನೆ ನೋಡ್ತಾ ಇರ್ಬೋದು, ಚಿಕ್ಕ ಪಾರ್ಕು ಫುಲ್ ಸ್ಟ್ರೈಟ್ ಸ್ಟ್ರೈಟ್ಗೆನೆ ಇದೆ, ಎಲ್ಲಿ ನೋಡಿದ್ರೂ ಗ್ರೀನ್ ಗ್ರೀನಾಗಿ ಮರ ಗಿಡಗಳೆಲ್ಲ ಇದೆ. ಹಾಗೆ ಪಾಪು ಮಮ್ಮಿ ಡ್ಯಾಡಿ ಮುಂದೆ ಮುಂದೆ ಹೋಗ್ತಾ ಇದ್ರು, ನಾನು ಹಾಗೆ ವಿಡಿಯೋಸ್ನ ಮಾಡ್ಕೊಂಡು ಬರ್ತಾ ಇದ್ದೆ. ವೆರೈಟೀಸ್ ಆಫ್ ಗಿಡಗಳಿತ್ತು ಇಲ್ಲೂ ಕೂಡ, ಯಾವ ಗಿಡಗಳು ಏನು ಅಂತ ನನಗೆ ಗೊತ್ತಿಲ್ಲ, ಬಟ್ ತುಂಬ ಚೆನ್ನಾಗಿತ್ತು. ಶೋ ಪ್ಲ್ಯಾಂಟ್ಸ್ ಅಲ್ವಾ, ತುಂಬ ಚೆನ್ನಾಗಿ ಕಾಣಿಸುತ್ತೆ ಪಾರ್ಕಲ್ಲಿ ಶೋ ಪ್ಲ್ಯಾಂಟ್ಸ್ ಇದ್ರೇ ಒಂಥರ ಕಳೆ. ನೋಡ್ತಾ ಇರ್ಬೋದು ಉದ್ದುದ್ದ ಲೀವ್ಸ್ ಇದೆ, ಕಲರ್ಸ್ ಎಲ್ಲ ಚೇಂಜ್ ಇದೆ, ತುಂಬ ಡಿಫ್ರೆಂಟ್ ಆಗಿದೆ. ಇದು ಬಂದು ಯಾವುದೋ ಕಾಯಿ ಥರ ಇದೆ, ಮತ್ತು ಫ್ಲವರ್ಸ್ ಕೂಡ ಇದೆ, ಪ್ಲ್ಯಾಂಟ್ ಯಾವುದು ಅಂತ ಗೊತ್ತಾಗಲಿಲ್ಲ. ನೋಡ್ತಾ ಇರ್ಬೋದು ಎಷ್ಟು ಸೂಪರ್ಬಾಗಿ ಕಾಣಿಸ್ತಿದೆ ಅಂತ, ನನಗೆ ತುಂಬ ಇಷ್ಟ ಆಯಿತು. ಇಷ್ಟೊತ್ತು ಟೈಮ್ನ ಇಲ್ಲಿ ಸ್ಪೆಂಡ್ ಮಾಡಿರಲಿಲ್ಲ ನಾನು,
ಪಾಪನ ಕರ್ಕೊಂಡು ಬಂದಿದ್ದಕ್ಕೆ ತುಂಬಾ ಟೈಮ್ ಸ್ಪೆಂಡ್ ಮಾಡ್ದಂಗಾಯ್ತು ಈ ಪಾರ್ಕಲ್ಲಿ. ಮತ್ತು ಚಿಕ್ಕ ಬಸವ ಇದೆ ನೋಡಿ, ಎಷ್ಟು ಕ್ಯೂಟ್ ಕ್ಯೂಟ್ ಆಗಿದೆ ಬಸವ ಅಲ್ವಾ. ತುಂಬ ಗಿಡಗಳು ಮರಗಳು ವೆರೈಟೀಸ್ ಆಫ್ ಇತ್ತು ಇಲ್ಲೋನೂ. ಯಾವುದ್ಯಾವುದೋ ಗಿಡ ಇತ್ತು, ನನಗೆ ಯಾವುದ್ರದ್ದು ನೇಮ್ ಗೊತ್ತಿಲ್ಲ, ಬಟ್ ನೋಡಿದ್ದೆ ಅಷ್ಟೇನೆ. ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ ಇಲ್ಲಿ. ಮತ್ತು ಸ್ನೇಹಿತರೆ, ಈ ಜಾಗ ಬಂದು ತುಂಬ ಅಂದರೆ ತುಂಬಾ ವಿಶಾಲವಾಗಿದೆ. ಏನೋ ಒಂಥರ ಸೈಲೆಂಟ್ ಆಗಿರುತ್ತೆ, ಜಾಸ್ತಿ ಜನನೂ ಬರಲ್ಲ. ಟೆಂಪಲ್ ಅಲ್ವಾ, ಟೆಂಪಲ್ ಪಕ್ಕದಲ್ಲಿರೋದ್ರಿಂದ, ಅದೇ ಊಟಕ್ಕೆ ಹೋಗೋ ಪ್ಲೇಸಲ್ಲಿರೋದ್ರಿಂದ ಜಾಸ್ತಿ ಜನಗಳು ಇರಲಿಲ್ಲ. ಈವ್ನಿಂಗ್ ಟೈಮಲ್ಲಿ ಒಂದಷ್ಟು ಮಕ್ಕಳು ಆಟ ಆಡ್ತಾ ಇದ್ರು, ತುಂಬ ಅಂದರೆ ತುಂಬ ವಿಶಾಲವಾಗಿತ್ತು. ನೋಡ್ತಾ ಇರ್ಬೋದು, ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಅವಾಗ ಸೂರ್ಯ ಮುಳುಗೋ ಟೈಮ್ ಆಗಿತ್ತು. ಏನೋ ಒಂಥರ ಫುಲ್ ವೆದರ್ ಎಲ್ಲ ರೆಡ್ ರೆಡ್ ಕಾಣಿಸ್ತಾ ಇತ್ತು. ತುಂಬ ಒಂಥರ ಎಲ್ಲ ಶೈನಿ ಶೈನಿ ಅನ್ನಿಸ್ತಾ ಇತ್ತು. ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಹಾಗೆ ಪಕ್ಷಿಗಳೆಲ್ಲ ಚಿಲಿಪಿಲಿ ಚಿಲಿಪಿಲಿ ಅಂತಾರ ಸೌಂಡ್ ನನ್ನ ಕಿವಿಗೆ ಬೀಳ್ತಾ ಇದೆ. ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಎಲ್ಲ. ಹಾಗೆ ಅಲ್ಲಿ ಕೂತ್ಕೊಂಡು ಗೋಬಿ ತಿನ್ನೋಣ ಅಂತ ಪ್ಲ್ಯಾನ್ ಮಾಡಿದ್ವಿ, ಗೋಬಿ ತರಿಸಿದ್ವಿ ವಿಶ್ವಗಳಲ್ಲಿ. ಹಾಗೆ ಅಲ್ಲೇ ಗೋಬಿ ಎಲ್ಲ ತಿಂದು ಮಸ್ತ್ ಎಂಜಾಯ್ ಮಾಡಿದ್ವಿ. ಡ್ಯಾಡಿ ಮಮ್ಮಿಗೆ ತಿನ್ನಿಸ್ತಾ ಇದ್ರು. ಆ ವಿಡಿಯೋನ ನಾನು ಇಲ್ಲಿ ಹಾಕಲಿಲ್ಲ. ಒಂಥರ ಚೆನ್ನಾಗಿತ್ತು, ಅವ್ರು ತಿನ್ನಿಸ್ತಾ ಇದ್ದಿದ್ದು ಮಾತಾಡ್ತಾ ಮಾತಾಡ್ತಾ ಖುಷಿಯಲ್ಲಿ ನಾನು ಯಾವುದು ವಿಡಿಯೋನೇ ಮಾಡಲಿಲ್ಲ. ಗೋಬಿ ಎಲ್ಲ ತಿಂದ್ಬಿಟ್ಟು ಹಾಗೆ ಸ್ವಲ್ಪ ಹೊತ್ತು ಪಾಪನ ಆಟಾಡಿಸ್ತಾ ಇದ್ದೆ ನಾನಲ್ಲಿ. ಅಲ್ಲಿಗೆ ಚಿಕ್ಕ ಚಿಕ್ಕ ಮಕ್ಕಳು ಬಂದಿದ್ರು ಪಾರ್ಕಲ್ಲಿ ಆಟಾಡೋದಕ್ಕೆ ಅಂತ. ಆ ಮಕ್ಕಳು ಕೂಡ ಜಾಯಿನ್ ಆಗ್ತಾರೆ. ಅವ್ನು ನೋಡಿ ನಮ್ಮನ್ನು ನೋಡ್ತಾನೆ ಇಲ್ಲ ಇಲ್ಲಿ ವಿಡಿಯೋ ಮಾಡ್ತಾ ಇದ್ರೆ. ಆ ಮಕ್ಕಳುಗಳನ್ನೇ ನೋಡ್ಕೊಂಡು ಆಟ ಆಡ್ತಾ ಇದ್ದಾನೆ. ನಮ್ಮ ಬುಜ್ಜಿಗೆ ದೊಡ್ಡವ್ರಿಗಿಂತ ಮಕ್ಕಳುಗಳು ಕಂಡ್ರೆ ತುಂಬಾ ಇಷ್ಟ. ಅವ್ರ ಜೊತೆ ಫುಲ್ ಇನ್ವಾಲ್ವ್ ಆಗಿ ಆಟಾಡ್ತಾನೆ. ತುಂಬ ಖುಷಿ ಖುಷಿಯಾಗಿ ಒಂಥರ ಮಕ್ಕಳಿಗೆ ಮಕ್ಕಳು ಜೊತೆ ಆಟಾಡೋದಕ್ಕೇನೇನು ಖುಷಿ ಅಂತಾರಲ್ಲ, ಹಾಗೆ ಇವನು ಕೂಡ ಅಷ್ಟೇ. ನಮ್ಮ ಮನೇಲೂ ಅಕ್ಕಪಕ್ಕದ ಮನೆ ಮಕ್ಕಳೆಲ್ಲ ಬಂದರೆ ಅವ್ರ ಜೊತೆನೇ ಟೈಮ್ ಸ್ಪೆಂಡ್ ಮಾಡ್ತಾ ಇರ್ತಾನೆ, ಅವ್ನ ಜೊತೆನೇ ಆಟಾಡ್ತಾ ಇರ್ತಾನೆ. ಹಾಗೆ ಇಲ್ಲೂ ಕೂಡ ಮಕ್ಕಳನ್ನೇ ನೋಡ್ತಾ ಇದ್ದಾನೆ. ಅಲ್ಲಿ ಇದ್ದಿದ್ದ ಮಕ್ಕಳು ಕೂಡ ಅಷ್ಟೇ, ಸ್ವಲ್ಪ ಹೊತ್ತು ನಿಂತ್ಕೊಂಡು ಮಾತಾಡ್ಸಿದ್ರು, ಅವನಿಗೂ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಸಿದ್ರು. ಪಪ್ಪುಗೇನೋ ಒಂಥರ ಖುಷಿಯಾಯಿತು, ಏನೋ ಹೊಸೊಬ್ರು ಬಂದು ಮಾತಾಡಿಸ್ತಾ ಇದ್ದಾರೆ ಆಟಾಡಿಸ್ತಾ ಇದ್ದಾರೆ ಅಂದ್ಬಿಟ್ಟು ಅವಾಗ ಬಂದು ಎತ್ಕೊಂಡೆಲ್ಲ ಸ್ವಲ್ಪ ಹೊತ್ತು ಮಕ್ಕಳು ಅವನ್ನ ಆಟಾಡಿಸಿದ್ರು. ಅವನ್ನ ಖುಷಿ ಪಡಿಸ್ತಾ ಇದ್ದಾರೆ, ನೋಡ್ತಾ ಇರ್ಬೋದು. ಅವನು ನಮ್ಮ ಬೇಬಿ ಬಂದ್ಬಿಟ್ಟು ಯಾರು ಕರೆದ್ರೂ ಹೋಗಲ್ಲ ಅನ್ನಲ್ಲ, ಎಲ್ಲರ ಜೊತೆನೂ ಹೋಗ್ತಾನೆ, ಎಲ್ಲರನ್ನೂ ಆಟಾಡಿಸ್ತಾ ಇರ್ತಾನೆ, ಎಲ್ಲರನ್ನೂ ನೋಡಿ ಸ್ಮೈಲ್ ಮಾಡ್ತಾನೆ, ಬಾಯ್ ಮಾಡ್ತಾನೆ. ಇಲ್ಲಿ ಮಕ್ಕಳು ಕೂಡ ತುಂಬ ಹೊತ್ತು ಟೈಮ್ನ ಸ್ಪೆಂಡ್ ಮಾಡಿದ್ರು ಬೇಬಿ ಜೊತೆ. ಅವ್ರಿಗೂ ಏನೋ ಖುಷಿ ಆಯಿತು, ಇವನು ಆ ಹುಡುಗನ ಬಿಟ್ಬಿಟ್ಟು ಹೋಗ್ತಾನೆ ಇರಲಿಲ್ಲ. ಏನಕ್ಕೆ ಅಂತ ಗೊತ್ತಿಲ್ಲ, ಅವ್ರನ್ನೇ ನೋಡ್ತಾ ಇದ್ದ, ಸುಮ್ಮನೆ ಅಬ್ಸರ್ವ್ ಮಾಡ್ತಿದ್ದ ಬೇಬಿ. ಓಕೆ ಅಂದ್ಬಿಟ್ಟು ಮಕ್ಕಳೂ ಆಟಾಡೋವ್ರಿಗೆ ಆಟಾಡಿದ್ರು, ಆಮೇಲೆ ಮನೆಗೆ ಹೋಗ್ತೀವಿ ಅಂದ್ಬಿಟ್ಟು ಬೇಬಿಗೆ ಬಾಯ್ ಮಾಡಿಬಿಟ್ಟು ಅವರು ಹೋಗ್ತಾ ಇದ್ದಾರೆ ಅವ್ರ ಮನೆಗೆ. ಕ್ಯೂಟ್ ಕ್ಯೂಟಾಗಿ ಮಾತಾಡ್ತಾ ಇದ್ರು ಮಕ್ಕಳು, ತುಂಬ ಫಾಸ್ಟ್ ಇದ್ದಾರೆ. ಅವ್ರು ಹೋಗ್ತಿದ್ದಾರೆ ಅಂದ್ಬಿಟ್ಟು ನೋಡ್ತಾ ಇದ್ದಾನೆ ಬೇಬಿ. ಈವ್ನಿಂಗ್ ಆಯಿತು, ಸ್ವಲ್ಪ ಟೈಮ್ ಕೂಡ ಆಯ್ತಲ್ಲ, ಅಲ್ಲಿಂದ ಹೊರಡ್ತಾ ಇದ್ದೀವಿ ನಾವು. ಟೈಮ್ ಕೂಡ ಆಯಿತು, ಇನ್ನು ಮನೆಗೆ ಹೊರಡೋಣ, ಬೇಬಿ ಕೂಡ ಆಟಾಡಿಸಿದ್ದಾಯಿತು ಅಂದ್ಬಿಟ್ಟು ಅಲ್ಲಿಂದ ಹೋಗ್ಬೇಕಾದ್ರೆ ಸ್ವಲ್ಪ ಸಾಮಾನು ತಗೋಬೇಕಿತ್ತು, ಅದಕ್ಕೆ ಸೂಪರ್ ಮಾರ್ಕೆಟ್ಗೆ ಹೋಗೋಣ ಅಂದ್ಕೊಂಡ್ವಿ. ಅಲ್ಲೇ ಗದ್ದಿಗೆಯಲ್ಲೇ ಟೆಂಪಲ್ ಇರೋದಲ್ವಾ, ಅಲ್ಲೇ ಒಂದು ಸೂಪರ್ ಮಾರ್ಕೆಟ್ ಇದೆ. ಸೊ ಸ್ವಲ್ಪ ಮನೆಗೆ ಸಾಮಾನು ಬೇಕಿತ್ತು, ಹಾಗೆ ಪಾಪುಗೂ ಸ್ವಲ್ಪ ಸಾಮಾನುಗಳನ್ನ ತಗೋಬೇಕಿತ್ತು, ಹಾಗಾಗಿ ಸೂಪರ್ ಮಾರ್ಕೆಟ್ಗೆ ಹೋಗಿ ಅಲ್ಲಿಂದ ಮನೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಎಲ್ಲಾದರೂ ಹೊರಗಡೆ ಹೋದರೆ ನಾವು ಫ್ಯಾಮಿಲಿ ಪಾಪುನ ನನ್ನ ಎತ್ಕೊಳ್ಳೋಕ್ಕೆ ಬಿಡಲ್ಲ, ಮಮ್ಮಿ ಡ್ಯಾಡಿ ಎಲ್ಲರೂ ಎತ್ಕೊಂಡು ಸುತ್ತಾಡಿಸ್ತಾ ಇರ್ತಾರೆ ಅವನನ್ನು, ನಾನು ಫುಲ್ ಫ್ರೀ ಆಗಿರ್ತೀನಿ. ಸ್ನೇಹಿತರೆ, ಈ ಸೂಪರ್ ಮಾರ್ಕೆಟ್ ಬಂದು ಗ್ರ್ಯಾಂಡ್ ಸೂಪರ್ ಮಾರ್ಕೆಟ್ ಅಂತ ಈ ಸೂಪರ್ ಮಾರ್ಕೆಟ್ ನೇಮು. ತುಂಬ ಚೆನ್ನಾಗಿದೆ ಒಳಗಡೆ ಎಲ್ಲ, ಆ್ಯಂಡ್ ಇಲ್ಲಿ ಫ್ರೆಶ್ ವೆಜಿಟೇಬಲ್ಸ್ ಫ್ರೂಟ್ಸು ಎಲ್ಲ ಅಂದರೆ ಇಂಪ್ರೂವ್ಮೆಂಟ್ ಆಗಿರೋ ಏರಿಯಾ ಅಂತಲೇ ಹೇಳ್ಬೋದು ಈ ಗದ್ದಿಗೆ ಬಂದು. ಬಟ್ ಸೂಪರ್ ಮಾರ್ಕೆಟ್ ಇರೋದು ನಮಗೆಲ್ಲ ಒಂಥರ ಹೆಲ್ಪ್ಫುಲ್ಲೇ, ನಮಗೆ ಹೊರಗಡೆ ಮಾಮೂಲಿ ಅಂಗಡಿಗಳಲ್ಲೆಲ್ಲ ಸಿಗದೆ ಇರೋದು ಈ ಸೂಪರ್ ಮಾರ್ಕೆಟಲ್ಲಿ ಈಸಿಯಾಗಿ ಸಿಗುತ್ತೆ. ಹಾಗೆ ಪುಟ್ಟದಾಗಿ ಒಂದು ವಿಡಿಯೋನ ಮಾಡ್ಕೊಂಡಿದ್ದೀನಿ ಸೂಪರ್ ಮಾರ್ಕೆಟಲ್ಲಿ ಏನೇನೆಲ್ಲ ಇದೆ ಅಂತ ನಿಮಗೆ ತೋರಿಸೋದಕ್ಕೆ ಅಷ್ಟೇ.
ಹಾಗೆ ನನಗೆ ನಾನು ಗದ್ದಿಗೆ ಹೋದಾಗೆಲ್ಲ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದರೆ ತುಂಬ ಜನ ನನಗೆ ರೆಸ್ಪಾನ್ಸ್ ಮಾಡ್ತಾಯಿದ್ರಿ, ನಾವು ಗದ್ದಿಗೆ ಅಕ್ಕಪಕ್ಕದಲ್ಲೇ ಇರೋದು, ನಮಗೆ ಗದ್ದಿಗೆ ಗೊತ್ತು, ಟೆಂಪಲ್ಗೆಲ್ಲ ಬರ್ತಾ ಇರ್ತೀವಿ ಅಂತ. ಅವರಿಗೆಲ್ಲ ಈಸಿಯಾಗಿ ಗೊತ್ತಿರುತ್ತೆ ಗದ್ದಿಗೆಯಲ್ಲಿ ಓಡಾಡಿದವ್ರಿಗೆ ಸೂಪರ್ ಮಾರ್ಕೆಟ್ ಕೂಡ ಹೇಗಿದೆ ಅಂತ ಎಲ್ಲ. ಹಾಗೆ ಸ್ವಲ್ಪ ಮನೆಗೂ ಸಾಮಾನು ಬೇಕಿತ್ತು, ಪಾಪಗೂ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಎಲ್ಲ ಬೇಕಿತ್ತು, ಅದನ್ನು ಕೂಡ ಪರ್ಚೇಸ್ ಮಾಡಿಕೊಂಡ್ವಿ. ಹಾಗೆ ವಿಡಿಯೋ ಕೂಡ ಮಾಡಿದೆ ಒಂದು ಚಿಕ್ಕದಾಗಿ. ಸೂಪರ್ ಮಾರ್ಕೆಟ್ ಯಾವ ರೀತಿ ಇದೆ, ಚಿಕ್ಕದಾಗಿದ್ರೂ ತುಂಬ ಐಟಮ್ಸ್ಗಳಿದೆ, ನಾವು ಡೈಲಿ ಯೂಸ್ ಮಾಡೋ ವಸ್ತುಗಳಾಗಿರ್ಬೋದು ಆ್ಯಂಡ್ ಕಿಚನ್ ಐಟಮ್ಸ್ ಕೂಡ ಅಷ್ಟೇ. ಪುಟ್ ಪುಟ್ಟಾಗಿ ತುಂಬ ವೆರೈಟಿ ಆ್ಯಂಡ್ ಡಿಫ್ರೆಂಟ್ ಆಗಿತ್ತು, ನೋಡ್ತಾ ಇರ್ಬೋದು. ಚೂರು ಎಕ್ಸ್ಪೆನ್ಸಿವ್ ಅಂತ ಅನಿಸುತ್ತೆ, ಬಟ್ ತುಂಬ ಕ್ವಾಲಿಟಿ ವೈಸ್ ಅಂತೂ ತುಂಬಾ ಚೆನ್ನಾಗಿದೆ. ನಾವು ಗದ್ದಿಗೆಗೆ ಬಂದಾಗೆಲ್ಲ ಬರ್ತಾ ಇರ್ತೀವಿ ಏನಾದರೂ ನ್ಯೂ ಪ್ರಾಡಕ್ಟ್ಸ್ ಬಂದಿದೆಯಾ ಅಂತ ಚೆಕ್ ಮಾಡೋದಕ್ಕೆ. ಬಂದಾಗೆಲ್ಲ ವೆರೈಟೀಸ್ ಆಫ್ ಪ್ರಾಡಕ್ಟ್ಗಳು ಬಂದಿರುತ್ತೆ, ಬಟ್ ನಮಗೆ ತುಂಬ ನಿಯರ್ ಇರೋದ್ರಿಂದ ಗದ್ದಿಗೆ ಏನಾದರೂ ತಗೊಳ್ಬೇಕು ಅಂತಂದರೆ ಗದ್ದಿಗೆಗೆ ಬಂದು ಆರಾಮಾಗಿ ತಗೊಂಡು ಹೋಗ್ತೀವಿ. ಮತ್ತೆ ಇದು ಬಂದು ಎಂಟ್ರೆನ್ಸ್. ಎಂಟ್ರೆನ್ಸ್ ಅಲ್ಲಿ ಸ್ವಲ್ಪ ಡಾಲ್ಗಳು, ಫ್ಯಾನ್ಸಿ ಐಟಮ್ಸ್ ಎಲ್ಲ ಇಟ್ಟಿದ್ದಾರೆ. ಅಲ್ಲಿ ಮೇಲ್ಗಡೆ ಒಂದು ಟೆಡ್ಡಿ ಕಾಣಿಸ್ತಿದೆಯಲ್ಲ, ಅದೇ ಥರದ್ದು ನಮ್ಮನೇಲಿ ಒಂದಿದೆ, ಅದನ್ನ ಇಲ್ಲಿಂದನೇ ತಂದಿದ್ದು. ಅಲ್ಲೆಲ್ಲ ಪರ್ಚೇಸ್ನ ಮುಗಿಸಿ ಈಗ ವಾಪಸ್ ಮನೆಗೆ ಹೊರಡ್ತಾ ಇದ್ದೀವಿ. ಇವತ್ತೊಂಥರ ಫ್ಯಾಮಿಲಿ ಜೊತೆ ಜಾಲಿ ಡೇ ಆ್ಯಂಡ್ ಜಾಲಿ ರೈಡ್ ಅಂತ ಅನ್ನಿಸ್ತು ನನಗೆ, ತುಂಬಾ ಖುಷಿ ಆಯಿತು. ಸುನೀಲ್ ಒಬ್ಬರು ಮಿಸ್ಸಿಂಗ್, ಸುನೀಲ್ ಬಂದಾಗ್ಲೂ ಹೋಗ್ತೀವಿ. ಮತ್ತು ಸ್ನೇಹಿತರೆ ಈವ್ನಿಂಗ್ ಕೂಡ ಆಯಿತು, ಸಾಯಂಕಾಲ ಆಗ್ತಾ ಐತೆ. ನೋಡ್ತಾ ಇರ್ಬೋದು ಸೂರ್ಯ ಮುಳುಗ್ತಾ ಇದೆ. ಸೂರ್ಯ ಮುಳುಗಬೇಕಾದ್ರೆ ಒಳ್ಳೆ ಕೆಂಪು ಚೆಂಡು ಥರ ಕಾಣಿಸ್ತಾ ಇದ್ದಾನೆ ಸೂರ್ಯ. ಬಟ್ ತುಂಬ ಕೂಲ್ ಆಗಿರೋ ವೆದರ್ ಈ ಸಮ್ಮರಲ್ಲಂತೂ, ಮನೇಲಿರೋದಕ್ಕೆ ತುಂಬ ಅಂದರೆ ತುಂಬ ಸೆಕೆ ಅನ್ನಿಸ್ತಾ ಇರುತ್ತೆ, ಎಲ್ಲಾದರೂ ಹೋಗ್ಬೇಕಲ್ಲ ಹೊರಗಡೆ ಅಂತ ಅನ್ನಿಸ್ತಾ ಇರುತ್ತೆ. ಬಟ್ ತುಂಬ ಚೆನ್ನಾಗಿತ್ತು ಒಂಥರ. ಮತ್ತು ಸ್ನೇಹಿತರೆ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ನ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಎಲ್ಲ ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಆಗಿ.